ನಮಸ್ಕಾರ. ನಾವಿವತ್ತು ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಇರದಲ್ಲಿದ್ದೇವೆ. ಸೊ ಏನು ಇಲ್ಲಿಯ ವಿಶೇಷತೆ ಅಂತ ಹೇಳಿದರೆ, ಸೊ ಇಲ್ಲೊಂದು ಕತ್ತೆ ಸಾಕಾಣಿಕಾ ಘಟಕ ಇದೆ. ಹೌದು, ಐಸಿರಿ ಫಾರ್ಮ್ ಅನ್ನುವಂಥ ಈ ಒಂದು ಸಂಸ್ಥೆಯ ಮೂಲಕ ಕತ್ತೆಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಕತ್ತೆ ಅಂತ ಹೇಳಿದರೆ ನಾವೇನು ತುಂಬ ಕೇವಲವಾಗಿ ನೋಡ್ತಾ ಇದ್ವಿ, ಆದರೆ ಅಲ್ಲ, ಕತ್ತೆಯಲ್ಲೊಂದು ಕೂಡ ವಿಶೇಷತೆ ಇದೆ ಅನ್ನೋದನ್ನು ತಿಳಿಸಿಕೊಟ್ಟಿರುವಂಥ ಫಾರ್ಮ್ ಇದು. ಸೊ ಇಲ್ಲಿ ಬಂದಿದ್ದೇವೆ, ಬನ್ನಿ ಒಂದು ರೌಂಡ್ಸ್ ಹೊಡ್ಕೊಂಡು ಬರೋಣ, ಹಾಗೆ ಇಲ್ಲಿ ಸಂಬಂಧಪಟ್ಟವ್ರ ಜೊತೆ ಒಂದಿಷ್ಟು ಹೊತ್ತು ಮಾತಾಡೋಣ. ನಮಸ್ತೆ, ನನ್ನ ಆತ್ಮೀಯ ಸ್ನೇಹಿತರಿಗೆ ಶ್ರೀನಿವಾಸ್ ಗೌಡ ಮಾಡುವ ನಮಸ್ಕಾರಗಳು. ನಾನು ಮೂಲತಃ ರಾಮನಗರ ಜಿಲ್ಲೆ ಕನಕಪುರ ತಾಲೂಕನ್ನು, ನನ್ನ ಹುಟ್ಟು, ನನ್ನ ವಿದ್ಯಾಭ್ಯಾಸ, ನನ್ನ ಕೆಲಸ ಎಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು ನನ್ನ ವಾಸ್ತವ್ಯ ಎಲ್ಲ. ನಾನು 18 ವರ್ಷಗಳ ಕಾಲ ITBT ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ಅದು ಸಾಕು ಅಂಥೇಳಿ ನಾನು ಕೃಷಿಗೆ ಒಲವನ್ನು ತೋರಿಸಿ ಕೃಷಿ ಆಯ್ಕೆ ಮಾಡ್ಕೊಂಡಂಥದ್ದು. ನಾವೇನಾದರೂ ಅದನ್ನು ಒಂದು ಬೇರೆ ನಿಟ್ಟಿನಲ್ಲಿ ತೊಗೊಂಡು ಹೋಗಬೇಕು, ಯಾವುದಾದ್ರೂ ಒಂದು ನಮ್ಮದೇ ಆಗಿರ್ತಕ್ಕಂಥದ್ದು ಒಂದು ಹೊಸ ಆಯಾಮ ಸೃಷ್ಟಿಸಬೇಕು, ಅದು ಒಂದು 4 ಜನಕ್ಕೆ ಮಾದರಿ ಆಗಬೇಕು ಮುಂದಿನ ಜನಾಂಗಕ್ಕೆ ಅಂತ ಹೇಳಿದಾಗ ಪಶುಸಂಗೋಪನೆ ನಮಗೆ ಕಣ್ಮುಂದೆ ಬಂದದ್ದು. ಅದರಲ್ಲಿ ಪ್ರಪ್ರಥಮವಾಗಿ ನಮಗೆ ಕಂಡು ಬಂದಂಥದ್ದು ಕತ್ತೆ ಸಾಕಾಣಿಕೆ. ಆದರೆ ಅಷ್ಟು ಸುಲಭ ಇರಲಿಲ್ಲ ಕತ್ತೆ ಸಾಕಾಣಿಕೆ. ಆ ಸಾಕಾಣಿಕೆಗೆ ಬೇಕಾಗಿರ್ತಕ್ಕಂಥ ಒಂದು ಆ ದೃಢತೆ ಏನಿದೆ, ಆ ಒಂದು ವಿಶ್ವಾಸ ಏನಿದೆ, ಆ ಸಂಯಮ ಏನಿದೆ, ಆ ತಾಳ್ಮೆ ಏನಿದೆ, ಅದು ಒಗ್ಗೂಡಿಸ್ಬೇಕು. ದೇಶದ ನಾನಾ ರಾಜ್ಯಗಳಲ್ಲಿ ಪ್ರವಾಸ ಕೈಗೊಂಡು 23 ರಾಜ್ಯಗಳನ್ನು ಪ್ರವಾಸ ಕೈಗೊಂಡಿದ್ದೀವಿ ಈ ಕತ್ತೆ ಸಾಕಾಣಿಕೆ ಅಧ್ಯಯನಕ್ಕೋಸ್ಕರ. ನಾನಾ ರೀತಿ ರೈತರುಗಳನ್ನ ಭೇಟಿ ಮಾಡಿದ್ದೀವಿ, ನಾನಾ ರೀತಿ ಸಮಸ್ಯೆಗಳನ್ನು ನೋಡಿದ್ದೀವಿ. ಕಂಡು ಬಂದಂಥ ಒಂದು ಸತ್ಯ ಏನಪ್ಪ ಅಂತಂದರೆ, ಕತ್ತೆ ಸಾಕಾಣಿಕೆ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸ್ತಾ ಹೋಗ್ತಾ ಇದೆ, ಅಂದರೆ ನಶಿಸಿ ಹೋಗ್ತಾ ಇದೆ. ನಮ್ಮ ಮುಂದಿನ ತಲೆಮಾರು ಏನಿದೆ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಅವರ ಕಾಲಕ್ಕೆ ಇದು ಕಾಣ ಸಿಗೋದಿಲ್ಲ. ಎಲ್ಲೇ ಹೋದ್ರೂ ಒಂಥರ ಏನು ನಿಂದನೆಗಳು, ಅಪಹಾಸ್ಯ. ಕತ್ತೆನ ಕತ್ತೆ ಸಾಕ್ತೀರ, ಕೆಲಸ ಬಿಟ್ಟು ITBT ಕಂಪ್ನಿಗೆ ಬಿಟ್ಬಿಟ್ಟು ಊರೆಲ್ಲ ತಿರುಗಿಕೊಂಡು ಕತ್ತೆ ಸಾಕ್ತೀರ, ಕತ್ತೆ ಸಾಕಿ ಏನು ಮಾಡ್ತಾರೆ. ಸೊ ಈ ಥರ ಅಪಹಾಸ್ಯದ ಮಾತುಗಳು, ನಿಂದನೆಗಳು ಬರಲಿಕ್ಕೆ ಶುರು ಆಯಿತು. ಬಟ್ ಅದಕ್ಕೆ ನಾವು ಯಾವತ್ತೂ ಅದಕ್ಕೆ ಮನ್ನಣೆ ಕೂಡ ಕೊಟ್ಟಿಲ್ಲ, ಅದನ್ನು ಗಂಭೀರವಾಗೂ ನಾವು ತೊಗೊಂಡಿಲ್ಲ. ನಾವು ನಮ್ಮದೇ ಆಗಿರ್ತಕ್ಕಂಥ ದಾರಿಯಲ್ಲಿ ನಾವು ನಡೆದು ಬಂದಂಥದ್ದು. ಸೊ ಆ ಒಂದು ನಡೆದು ಬಂದು ಸಂಪೂರ್ಣವಾಗಿ ಒಂದು ವರದಿಯೆಲ್ಲ ಶೇಖರಣೆ ಮಾಡಿ ಇದನ್ನು ನೆಕ್ಸ್ಟು ಜನಗಳ ಮುಂದೆ ಇಡ್ಬೋದು ಅಂತ ಅನಿಸೋ ಅಷ್ಟರಲ್ಲಿ 5 ವರ್ಷ ಕಳೆದಿತ್ತು. ಸೊ ಆ ಎಲ್ಲ ದಾಟ್ಕೊಂಡು ಬಂದು ಆ ಮಜಲುಗಳನ್ನೆಲ್ಲ ದಾಟ್ಕೊಬಂದು ಮೊನ್ನೆ 8 2022 ಈರಾ ಗ್ರಾಮ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಹೆಮ್ಮೆ ಅನ್ನಿಸ್ತದೆ. ನಮ್ಮ ತುಳುನಾಡು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಕರ್ನಾಟಕ ಮತ್ತು ದೇಶದಲ್ಲಿ ಒಂದು ಮಾದರಿಯಾಗಿ ನಿಂತಿರ್ತಕ್ಕಂಥದ್ದು. ಅದು ಒಂದು ಜನಗಳ ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ಈ ಒಂದು ಈ ಕತ್ತೆ ಸಾಕಾಣಿಕೆ ಪುನಃ ಏನೋ ಉದ್ಘಾಟನೆ ಆದಾಗಿನಿಂದ ದೇಶದ ನಾನಾ ರಾಜ್ಯಗಳಿಂದ ಸ್ನೇಹಿತರುಗಳು ಬರ್ತಾಯಿದ್ದಾರೆ, ರೈತರುಗಳು ಬರ್ತಾಯಿದ್ದಾರೆ, ಮುಂದೆ ಬರ್ತಾಯಿದ್ದಾರೆ. ಸಾಕಾಣಿಕೆ ಮಾಡಬೇಕು, ಮಾರ್ಗದರ್ಶನ ಕೊಡಿ ಸರ್, ಸಾಕಾಣಿಕೆ ಮಾಡಲಿಕ್ಕೆ ನಮಗೆ ತರಬೇತಿ ಕೊಡಿ ಸರ್ ಅಂತೇಳಿ, ಹಾಗಾಗಿ ಮಾದರಿ ತರಬೇತಿ ಕೇಂದ್ರ ಅಂತಂದೇ ಮಾಡಿರ್ತಕ್ಕಂಥದ್ದು. ಸೊ ಪ್ರತಿ ಶನಿವಾರ ಮತ್ತು ಭಾನುವಾರ ಅವ್ರಿಗೋಸ್ಕರಂತೆ ಮುಡುಪಾಗಿರ್ತಿರೋಂಥದ್ದು, ಬೇರೆ ಬೇರೆ ಊರುಗಳಿಂದ ಬರ್ತಕ್ಕಂಥವ್ರಿಗೆ ತರಬೇತಿ ಕೊಡಬೇಕು ಅಂತೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಕಾಲಕ್ರಮೇಣ ಇನ್ನು ಕಳೆದ ಮುಂಬರುವ ಒಂದು 2-3 ತಿಂಗಳಲ್ಲಿ ದೇಶದಲ್ಲಿ ಒಂದು 6-7 ಕತ್ತೆ ಸಾಕಾಣಿಕೆ ಕೇಂದ್ರ ಶೀಘ್ರದಲ್ಲೇ ಆರಂಭ ಆಗಲಿಕ್ಕುಂಟು. ಸೊ ಇದು ಈ ಒಂದು ಕತ್ತೆಯ ಒಂದು ಪ್ರವಾಸದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಅಧ್ಯಯನದ ಪ್ರಕಾರ 2012 ಒಂದು ಸರ್ವೆ ಆಗ್ತದೆ ಕತ್ತೆ ಸಾಕಾಣಿಕೆದು ಭಾರತ ದೇಶದ್ದು. ಅದರಲ್ಲಿ 360,000 ಇರ್ತಕ್ಕಂಥದ್ದು ಕತ್ತೆ ಸಾಕಾಣಿಕೆ. ಇದನ್ನು ಗಮನಿಸ್ಕೋಗಬೇಕಾಗ್ತದೆ ಒಂದು ಅಂಶವನ್ನು. ಮತ್ತು 2012 7 ವರ್ಷಗಳ ನಂತರ ಮತ್ತೊಂದು ಸರ್ವೆ ಆಗ್ತದೆ. ಆ ಸರ್ವೆಯಲ್ಲಿ ಕಂಡು ಬಂದಂಥ ಒಂದು ಕಟು ಸತ್ಯ ಏನಪ್ಪ ಅಂದರೆ, 360,000 ಇರತಕ್ಕಂಥದ್ದು 2012 1,27,000 ಬಂದು ನಿಂತ್ಕೊತದೆ. ಎಲ್ಲಿಂದ ಎಲ್ಲಿ ಸಂಬಂಧ ಇದೆ?
ಏಳು ವರ್ಷಗಳಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಬೃಹದಾಕಾರವಾಗಿದ್ದ ಇದ್ದಂಥದ್ದು ಏಕಾಏಕಿ ಕುಸಿತ ಆಗಿರೋಂಥದ್ದು ಅದರ ಸಂತತಿ. ಸೊ ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಇಲ್ಲ ಇದನ್ನು ಒಂಥರ ಜೀರ್ಣೋದ್ಧಾರ ಅಂತ ಏನು ಕರೀತಾರೆ. ಸೊ ಹಾಗಾಗಿ ಇದಕ್ಕೊಂದು ಪುನರ್ಜೀವನ ಕೊಡಬೇಕು, ಇದನ್ನು ಉಳಿಸ್ಬೇಕು, ಬೆಳೆಸಬೇಕು, ಮುಂದಿನ ಜನಾಂಗಕ್ಕೆ ಇದನ್ನು ತೊಗೊಂಡು ಹೋಗಬೇಕು, ಅವ್ರಿಗೊಂದು ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ನಮ್ಮ ಪ್ರಪ್ರಥಮ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಕತ್ತೆಯ ಹಾಲು ಇವತ್ತು ಕಿಂಗ್ ಆಫ್ ಮೆಡಿಸಿನ್ ಅಂತ ಕರೀತಾರೆ ನಮ್ಮ ಹೊರದೇಶಗಳಲ್ಲಿ. ನಮ್ಮ ಭಾರತ ದೇಶದಲ್ಲಿ ಅಷ್ಟಾಗಿ ಗೊತ್ತಿಲ್ಲ ಅದಿನ್ನು. ಸೊ ಆ ಒಂದು ಅದಕ್ಕೆ ಅವೇರ್ನೆಸ್ಸು ಮತ್ತು ಅವ್ರಿಗೆ ಒಂದು ಎಜುಕೇಟ್ ಮಾಡಬೇಕು ಮತ್ತು ಅವ್ರಿಗೆ ತಿಳಿ ಹೇಳಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿರುವಂಥದ್ದು. ನಮ್ಮ ಭಾಷೆಯಲ್ಲಿ ಔಷಧೀಯ ನಿಧಿ ಅಂತ ಬಹುಶಃ ನೋಡಿರ್ಬೋದು, ಇಲ್ಲೆಲ್ಲ ಔಷಧೀಯ ನಿಧಿ ಅಂತಲೇ ಗುರುತಿಸಲ್ಪಟ್ಟಿರೋದು ಕತ್ತೆ ಹಾಲು. ಮತ್ತು ಎರಡನೇದು ಕತ್ತೆ ಮುದ್ರಕ್ಕೂ ಅಷ್ಟೇ ಬಹು ಬೇಡಿಕೆ ಇರತಕ್ಕಂಥದ್ದು ಹೊರ ದೇಶಗಳಲ್ಲಿ. ಇದನ್ನು ಆಯುರ್ವೇದಿಕ್ ಮೆಡಿಸಿನಲ್ಲಿ ಬಳಸ್ತಾರೆ ಕತ್ತೆ ಮೂತ್ರವನ್ನು. ಕತ್ತೆ ಗೊಬ್ಬರ ಕೂಡ ಅಷ್ಟೇ, ನಮ್ಮ ಬೇರೆ ಬೇರೆ ಕೃಷಿ ಪರ್ಯಾಯ ವ್ಯವಸ್ಥೆಗಳೇನಿದೆ ಆ ಕೃಷಿ ಬೇರೆ ಬೇರೆ ಕೃಷಿಗಳಿಗೆ ಅದನ್ನು ಉಪಯೋಗಿಸ ಮಾಡಿದ್ರೆ ನೀವು ನಿಮ್ಮ ಯೂರಿಯಾ ಇರ್ಬೋದು, ಕೆಮಿಕಲ್ ಇರ್ಬೋದು, ರಾಸಾಯನಿಕ ಪದಾರ್ಥಗಳು ಅನ್ನೋದು ಏನಿದೆ ಅದನ್ನು ನೀವು ಸಂಪೂರ್ಣವಾಗಿ ತೆಗೆದುಹಾಕಿ ಈ ಗೊಬ್ಬರವನ್ನು ನೀವು ಅವಲಂಬಿಸಿದರೆ ನಿಮಗೆ ಉತ್ತಮವಾದ ಇಳುವರಿ ಕೂಡ ಬರ್ತದೆ, ಮತ್ತು ಭೂಮಿ ಕೂಡ ಅಷ್ಟೇ ಮಣ್ಣಿನ ಅಂಶದಲ್ಲಿ ಆ ಫಲವತ್ತತೆ ಹಂಗೆ ಕಾಪಾಡ್ಕೋಬೋದು. ನಮ್ಮ ಹಿಂದಿನ ಕಾಲದ ರಾಜ ಮಹಾರಾಜರುಗಳ ಇದ್ದಂಥ ಸಮಯದಲ್ಲಿ ನಮ್ಮ ಈಜಿಪ್ಟಿನ ಮಹಾರಾಣಿ ಕ್ಲಿಯೋಪಾತ್ರ ಅಂತ ಏನಿದ್ರು ಅವರು 700 ಕತ್ತೆಗಳ ಹಾಲಲ್ಲಿ ಪ್ರತಿನಿತ್ಯ ಸ್ನಾನ ಮಾಡ್ತಾಯಿದ್ರು. ಸೊ ಹಾಗಾಗಿ ಆಕೆ ವಿಶ್ವದ ಅಪ್ರತಿಮ ಸುಂದರಿ ಕ್ಲಿಯೋಪಾತ್ರ ಅಂತ ಮೆಚ್ಚುಗೆಗೆ ಪಾತ್ರ ಆಗಿರ್ತಕ್ಕಂಥದ್ದು ಒಂದು. ಮತ್ತು ಎರಡನೇದು ಇದನ್ನು ಹಿಂದಿನ ಕಾಲದಿಂದಲೂ ಕೂಡ ಈಗಿನ ಜನರೇಷನ್ ಅದು ಗೊತ್ತಿಲ್ಲ ಸಾಮಾನ್ಯವಾಗಿ, ಆದರೆ ಸರಿಸುಮಾರು 50-60 ವರ್ಷ ಮೇಲ್ಪಟ್ಟ ನಮ್ಮ ಹಿರಿಯ ಜೀವಿಗಳೇನಿದೆ ಅವರಿಗೆ ಈ ಕತ್ತೆಯ ಮಹತ್ವ ಬಹಳಷ್ಟು ಗೊತ್ತಿದೆ. ಇವತ್ತಿಗೂ ಕೂಡ ನಮಗೆ ಹಾಲಿನ ಒಂದು ಸರಬರಾಜಿಗೆ ಮತ್ತು ಅದಕ್ಕೆ ರಿಕ್ವೆಸ್ಟ್ ಬರ್ತಾ ಇರ್ತಕ್ಕಂಥದ್ದು 50 ಮೇಲ್ಪಟ್ಟು ಹಿರಿಯ ಜೀವಿಗಳೇನಿದ್ದಾರೆ ಅವರಿಂದ ನಮಗೆ ಆರ್ಡ್ರ್ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಂದಿನ ಜನ್ರೇಷನ್ಗೆ, ಇಂದಿನ ಯಂಗ್ಸ್ಟರ್ಸ್ಗೆ ಆ ಮಹತ್ವ ತಿಳಿಸ್ಬೇಕು ಅಂತೇಳಿ ನಾವು ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿರುವಂಥದ್ದು. ಸೊ ಇದರಲ್ಲಿ ಹಾಲಲ್ಲಿ ಒಟ್ಟು 3 ಗುಣಗಳಿರ್ತಕ್ಕಂಥದ್ದು. ಒಂದು, ಚಿಕ್ಕ ಮಕ್ಕಳು ಯಾರಿದ್ದಾರೆ 6 ಮೇಲ್ಪಟ್ಟು ಮಕ್ಕಳುಗಳು, ಯಾಕಂದರೆ 6 ಒಳಗಡೆ ಇರ್ತಕ್ಕಂಥ ಅವ್ರಿನ್ನೂ ಬಾಡಿ ಡೆವಲಪ್ಮೆಂಟ್ ಆಗಿರಲ್ಲ ಮತ್ತು ಅದಕ್ಕೆ ಜೀರ್ಣಶಕ್ತಿ ಇನ್ನೂ ಬಂದಿರಲ್ಲ. ಸೊ 6 ಮೇಲ್ಪಟ್ಟ ಮಕ್ಕಳುಗಳಲ್ಲಿ ಯಾವುದೇ ರೀತಿಯ ಸಿಂಪ್ಟಮ್ಸ್ ಅಂತ ಏನು ಕರಿತೀವಿ ರೋಗ ಗುಣಲಕ್ಷಣಗಳು, ಅದು ಜ್ವರ ಇರ್ಬೋದು, ನೆಗಡಿ ಇರ್ಬೋದು, ಶೀತ ಇರ್ಬೋದು, ಅದನ್ನು ಇದು ಸಂಪೂರ್ಣ ಗುಣ ಮಾಡುತ್ತೆ ಅಂತಲ್ಲ, ಇದನ್ನು ಇರ್ತಕ್ಕಂಥ ರೋಗ ಗುಣಲಕ್ಷಣಗಳನ್ನು ತಡೆದು ಮುಂದಿನ ಘಟ್ಟಕ್ಕೆ ತೊಗೊಂಡು ಹೋಗಬೇಕಲ್ಲ, ಸೆಕೆಂಡ್ ಲೆವೆಲ್ಗೆ ಹೋಗಬೇಕಲ್ಲ, ಅಲ್ಲಿಗೆ ಅದನ್ನು ತೊಗೊಂಡು ಹೋಗದೆ ಇರೋದಕ್ಕೆ ತಡೆಗಟ್ಟುತ್ತಿದೆ. ಅರ್ಥ ಆಯಿತಾ? ಸೊ ರೋಗ ನಿವಾರಕ ಶಕ್ತಿ ಇದರಲ್ಲಿ ಇರ್ತಕ್ಕಂಥದ್ದು, ಇಮ್ಯುನಿಟಿ ಬೂಸ್ಟರ್ ಜಾಸ್ತಿ ಇರತಕ್ಕಂಥದ್ದು ಕತ್ತೆಯಲ್ಲಿ. ಮತ್ತು ವಯೋವೃದ್ಧರು ಯಾರಿದ್ದಾರೆ, ಈ ಸರಿಸುಮಾರು 40 ಈಗಿನ ನಮ್ಮ ಆಹಾರ ಪದ್ಧತಿಯಲ್ಲಿ 40 ವರ್ಷ ಕಳೆದ ತಕ್ಷಣ ನಮಗೆ ಕಾಡುವಂಥ ಒಂದೇ ಒಂದು ಬಹುದೊಡ್ಡ ಸಮಸ್ಯೆ ಅಂತಂದರೆ ಡಯಾಬಿಟಿಸ್, ಶುಗರ್, BP. ಸೊ ಅದಕ್ಕೂ ಈ ಕತ್ತೆ ಹಾಲು ರಾಮಬಾಣ. ಅದು ನಾವು ಕಾಫಿ ಟೀ ನಮ್ಮ ಹಸು ಹಾಲು ಕುಡಿದ ಥರ ಲೀಟ್ರ್ಗಟ್ಟಲೆ ಕುಡಿಲಿಕ್ಕಾಗಲ್ಲ, ಅದು ಒಂದು ಪ್ರಾಯ ಅಂತಿರುತ್ತೆ, ಅದಕ್ಕೊಂದು ಪ್ರೋಟೋಕಾಲ್ ಅಂತಿದೆ. ವಾರ 2 ಅದು ಏಜ್ ಮೇಲೆ ಡಿಪೆಂಡು, ವಾರಕ್ಕೆ 1 ಇಲ್ಲ ವಾರಕ್ಕೆ 2 ಒಂದು ಟೇಬಲ್ ಸ್ಪೂನ್, ಒಂದು ಚಮಚೆಯಲ್ಲಿ ನಾವೇನು ತೊಗೊತೀವಿ ಅಷ್ಟು ಮಾತ್ರ ತೊಗೋಬೇಕಾಗ್ತದೆ. ಯಾಕೆಂದರೆ ಕತ್ತೆ ಹಾಲು ಭಾಳ ಮಂದ, ಸೊ ಅದು ಜೀರ್ಣ ಆಗಲಿಕ್ಕೆ ಮಿನಿಮಮ್ 2 ಬೇಕಾಗ್ತದೆ. ಸೊ ಆ 2 ಆ ಬಾಡಿಲಿ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ತಾ ಹೋಗ್ತದೆ. ಸೊ ಹಾಗಾಗಿ ಅದನ್ನು ಆ ಒಂದು ಪ್ರೊಪೋರ್ಷನೇಟ್ ಮಾಡಿ ಅದು ಇಟ್ಟಿರೋಂಥದ್ದು. ಎಕ್ಸ್ಪೆಷಲಿ ಇದು ಹೆಣ್ಣು ಮಕ್ಕಳಿಗೆ ಭಾಳ ಇಷ್ಟ ಇದು, ಯಾಕಂದರೆ ಇದರಲ್ಲಿ ಮಾಡ್ತಕ್ಕಂಥ ಹಾಲಲ್ಲಿ, ಕತ್ತೆ ಹಾಲಲ್ಲಿ ಮಾಡ್ತಕ್ಕಂಥ ಒಂದು ಸ್ಕಿನ್ ಲೋಷನ್ಸ್ ಇರ್ಬೋದು, ಮತ್ತು ಸ್ನಾನದ ಸಾಬೂನು ಇರ್ಬೋದು, ಮತ್ತು ಲಿಪ್ ಬಾಂಬು, ಫೇಸ್ ಕ್ರೀಮು, ಆಲ್ರೆಡಿ ಇವತ್ತು ಇಂಡಿಯನ್ ಮಾರ್ಕೆಟಲ್ಲಿ ಉಂಟು. ಈಗ ನಾನು ಮುಂಚೆ ಹೇಳ್ದಂಗೆ ಇದು ಈ ನಮ್ಮ ICRI ಸಂಸ್ಥೆಯ ಕತ್ತೆ ಸಾಕಾಣಿಕೆ ಕೇಂದ್ರ ಏನಿದೆ, ಭಾರತ ದೇಶದ 2 ಕತ್ತೆ ಸಾಕಾಣಿಕೆ ಕೇಂದ್ರ. ಇದಕ್ಕಿಂತ ಮುಂಚೆ ನಮ್ಮ ಪಕ್ಕದ ರಾಜ್ಯ ಕೇರಳ ಎರ್ನಾಕುಲಂನಲ್ಲಿ ಕತ್ತೆ ಸಾಕಾಣಿಕೆ ಪ್ರಪ್ರಥಮವಾಗಿ ಅವರು ಭಾರತ ದೇಶದಲ್ಲಿ ಮಾಡಿರತಕ್ಕಂಥದ್ದು. ಇವತ್ತು ಅವರು ಆ ಕತ್ತೆ ಹಾಲನ್ನು ಬಳಕೆ ಮಾಡಿಕೊಂಡು ನಾನಾ ರೀತಿಯ ಒಂದು ಪದಾರ್ಥಗಳ ಉತ್ಪನ್ನ ಮಾಡ್ತಾ ಇದ್ದಾರೆ, ಅದನ್ನು ಮಾಡಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರೆ. ಇವತ್ತು ಅದು ಅವರ ಒಂದು ವಹಿವಾಟು ಏನಿದೆ ಅದನ್ನು ಒಂದು ದೊಡ್ಡ ಬೃಹತ್ ಉದ್ಯಮವಾಗಿ ಮಾರ್ಪಟ್ಬಿಟ್ಟು ಕೋಟ್ಯಾಂತರ ಏನೋ ಹಣಕಾಸಲ್ಲಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಕಡೆಯಿಂದನೂ ಒಂದು ಲಾಭಾಂಶ ಹೋಗ್ತಾ ಇದೆ ಸರ್ಕಾರಗಳಿಗೆ. ನಮ್ಮಲ್ಲಿ 3 ತರಹದ ತಳಿಗಳಿರೋವಂಥದ್ದು, ಒಂದು ಗುಜರಾತಿನ ಹಲಾರಿ ಅಂತ ಏನು ಕರಿತೀವಿ, ಈ ಇಬ್ಳಿ ಬಣ್ಣದೇನಿದೆ ಇದು ಹಲಾರಿ ಅಂತೇಳಿ ಕರಿತೀವಿ. ಸೊ ಇದು ಕುದುರೆ ಮತ್ತು ಕತ್ತೆಗಳ ಸಮ್ಮಿಶ್ರಣ ಆಗಿರ್ತಕ್ಕಂಥದ್ದು, ಅಂದರೆ ಕ್ರಾಸ್ ಬ್ರೀಡ್ ಅಂತ ಏನು ಕರಿತೀವಿ, ಕುದುರೆಗೂ ಕತ್ತೆಗೂ ಕ್ರಾಸ್ ಬ್ರೀಡ್ ಆಗಿರ್ತಕ್ಕಂಥದ್ದು. ಇದನ್ನು ಮ್ಯೂಲ್ಸ್ ಅಂತ ನಮ್ಮ ಭಾಷೆಯಲ್ಲಿ ಕರೆಯೋಂಥ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಮ್ಯೂಲ್ಸ್ ಅಂತ ಕರಿತೀವಿ. ಈ ಒಂದು ಜಾತಿಯ ಪ್ರಾಣಿ ಏನಿದೆ
ನಮ್ಮ ಲೋಕಲ್ ನಾಟಿಯ ಕತ್ತೆಗಳಿಗೂ ಅದಕ್ಕೆ ವ್ಯತ್ಯಾಸ ಏನಪ್ಪ ಅಂತಂದರೆ ಹಾಲಿನ ಪ್ರಮಾಣ, ಹಾಲಿನ ರುಚಿ ಮತ್ತು ಅದರ ಬಣ್ಣ ಎಲ್ಲ ಒಂದೇ ಆಗಿರ್ತಕ್ಕದ್ದು. ಆದರೆ ಕ್ವಾಂಟಿಟಿ, ಆದರೆ ಕ್ವಾಂಟಿಟಿ ಏನಿದೆ, ನಮ್ಮ ನಾಟಿ ತಳಿಗಳು ಒಂದು 250-300 ml ಹಾಲು ಕೊಡ್ತದೆ ಅದು ಪ್ರತಿನಿತ್ಯ. ಇದು ಸರಿಸುಮಾರು ಒಂದು 450-600 ml ವರೆಗೂ ಹಾಲು ಕೊಡ್ತದೆ. ಸೊ ಇದು ಹಾಲಿನ ಪ್ರಮಾಣ ಜಾಸ್ತಿ ಆಗ್ತದೆ ಅಷ್ಟೇ, ಇನ್ನು ಹಾಲಲ್ಲಿ ಇನ್ನು ಯಾವುದೇ ರೀತಿಯ ಬದಲಾವಣೆಗಳು ಇರೋದಿಲ್ಲ. ಸೊ ಹಲಾರಿ ಅಂತಿದೆ, ಮತ್ತು ನಮ್ಮಲ್ಲಿ ಆಂಧ್ರ ಮತ್ತು ತಮಿಳುನಾಡು ಪ್ರದೇಶದಲ್ಲಿ ಸಿಗ್ತಕ್ಕಂಥ ನಮ್ಮ ಪ್ಯೂರ್ ನಾಟಿ ಅಂತ ಏನು ಕರಿತೀವಿ, ನಾಟಿ ತಳಿಗಳು ಇರ್ತಕ್ಕಂಥದ್ದು, ಮತ್ತು ನಮ್ಮ ಹಿಮಾಚಲ್ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಪ್ರಾಂತ್ಯದಲ್ಲಿ ಇರ್ತಕ್ಕಂಥದ್ದು ನಾವು ನಮ್ಮಲ್ಲಿ ಶಿವಮೊಗ್ಗ ಕಡೆ ಎಲ್ಲ ಗಿಡ್ಡಾಸು ಅಂತ ಏನು ಕರಿತೀವಿ, ಗಿಡ್ಡಾಸು ಅಂತ ಏನು ಚಿಕ್ಕದು, ಆ ಜಾತಿಗೆ ಸೇರಿದ ಸ್ಪಿತಿ ಅಂತೇಳಿ ಕರಿತೀವಿ, SPITI ಸ್ಪಿತಿ ಅಂತ ಕರಿತೀವಿ. ಸೊ ಈ ಒಂದು ಮೂರು ಜಾತಿಯ ತಳಿಗಳಲ್ಲೂ ನಾವು ಇಟ್ಕೊಂಡು ಶುರು ಮಾಡಿರೋವಂಥದ್ದು. ಇದು 250-350 ml ಕೊಡ್ತದೆ ಪ್ರತಿನಿತ್ಯ, 24 ಗಂಟೆಗಳು ಅದಕ್ಕೆ ಆಹಾರ ಕೊಟ್ಟು ದಿನಕ್ಕೆ ಒಂದು ಬಾರಿ ಮಾತ್ರ 250-300 ml. ನಾನು ಇದು ಉದ್ಘಾಟನೆ ಮಾಡಿದ್ಮೇಲೆ ನನಗೆ ಹಲವಾರು ಕಾಲ್ಗಳು ಬಂತು, ಕರೆಗಳು ಬಂತು. ಅವ್ರು ಹೇಳಿದ್ರು, ಸರ್ 1 ಲೀಟ್ರು 2 ಲೀಟ್ರ್ ಎಲ್ಲ ಕೊಡುತ್ತೆ ಸರ್ ಹಾಲು, ನೀವು ಬರೀ 250-300 ml ಅಂತ ಹೇಳ್ತೀರ ಅಂತೇಳಿ. ದಯವಿಟ್ಟು, ಇದು ಹಸು ಜಾತಿಗೆ ಸೇರಿದ ಪ್ರಾಣಿ ಅಲ್ಲ, ಇದು 1 ಲೀಟ್ರು ಕೊಡಲ್ಲ, 1/2 ಲೀಟ್ರಿಗಿಂತ ಬಹಳ ಕಮ್ಮಿನೇ ಕೊಡೋವಂಥದ್ದು. ಆ ಥರ 1 ಲೀಟ್ರು 2 ಲೀಟ್ರು ಕೊಡೋ ಹಾಗಿತ್ತು ಅಂತಂದರೆ ದಯವಿಟ್ಟು ಅವರು ನನ್ನ ಹತ್ರ ಬರ್ಬೋದು, ನನ್ನ ಹತ್ರ ಪರಿಶೀಲನೆ ಮಾಡ್ಬೋದು. ಅದಕ್ಕೆ ನಾನು ತಕ್ಕಂತೆ ನಾನು ಅದಕ್ಕೆ ಯಾವ ಉತ್ತರ ಕೊಡಬೇಕು ಮತ್ತು ನಿದರ್ಶನ ಕೊಡಬೇಕು ಅದನ್ನು ನಾನು ಕೊಡ್ತೀನಿ ಸರ್. ಸರ್, ಇದಕ್ಕೆ ಪ್ರಮುಖವಾಗಿ 85% ಹಸಿರು ಹುಲ್ಲು ಅಂತ ಏನು ಕರಿತೀವಿ, ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಹಸಿರು ಹುಲ್ಲುಗಳು ಯಾವುದಾದ್ರೂ ಕೊಡ್ಬೋದು. ಅದರಲ್ಲಿ ನಾವಿವಾಗ ಇದಕ್ಕೆ ಕೊಡ್ತಾ ಇರೋಂಥದ್ದು ನಮ್ಮಲ್ಲಿ ಸಿಕ್ಕ ಮೆಕ್ಕೆಜೋಳ ಕೊಡ್ತಾ ಇದ್ದೀವಿ, ಹಸಿರು ಹುಲ್ಲು ಕೊಡ್ತಾ ಇದ್ದೀವಿ, ಮತ್ತು ನಮ್ಮಲ್ಲಿ ಒಣಹುಲ್ಲು ಅಂತಿದೆ, ಒಣಹುಲ್ಲು ಕೊಡ್ತಾ ಇದ್ದೀವಿ. ಒಣಹುಲ್ಲು 15% ಮಾತ್ರ ಹಾಕಬೇಕು, 85% ಹುಲ್ಲು ಮಾತ್ರ ಹಾಕಬೇಕಾಗಿರೋಂಥದ್ದು. ಮತ್ತು ನಾವು ತರಕಾರಿಗಳು ಕೊಡ್ತಾ ಇದ್ದೀವಿ, ಅದರಲ್ಲೂ ಬದನೆಕಾಯಿ, ಕ್ಯಾರೆಟು, ಎಲೆಕೋಸು ಅಂತ ಏನು ಬರುತ್ತೆ, ಮತ್ತು ಇದಕ್ಕೆ ಪೈನಾಪಲ್ ಅಂದರೆ ಭಾಳ ಇಷ್ಟ ಇದಕ್ಕೆ. ಹಾಂ, ಪೈನಾಪಲ್ಗೆ ಐತೆ ಭಾಳ ಇಷ್ಟ, ಯಾಕಪ್ಪ ಅಂದರೆ ಆ ಕತ್ತೆ ಹಾಲಿನ ರುಚಿ ಆ ಮಟ್ಟಿಗೆ ಹೋಗೋವಂಥದ್ದು. ಸೊ ಹಾಗಾಗಿ ನಮಗೆ ಏನು ಈಗ ಆ್ಯಪಲ್ಲು ಬಾದಾಮಿ ಅಂದರೆ ಏನು ನಮ್ಗೆ ಎಷ್ಟು ಲವ್, ಎಷ್ಟು ಪ್ರೀತಿ ಇರುತ್ತೆ, ಇದಕ್ಕೆ ಪೈನಾಪಲ್ ಅಂತಂದರೆ ಭಾಳ ಲವ್ ಇದಕ್ಕೆ ಕತ್ತೆಗಳಿಗೆ. ಸೊ ಹಾಗಾಗಿ ಅದನ್ನು ನಾವು ಆ ಒಂದು ಕ್ರಮವನ್ನು ಅನುಸರಿಸ್ತಾಯಿದ್ವಿ. ಇನ್ನೊಂದು, ಕತ್ತೆಗಳು ನೀರನ್ನು ದ್ವೇಷಿಸ್ತವೆ, ದೇ ಹೇಟ್ ಬರ್ಡ್ ವಾಟರ್. ಕುಡಿಯೋದು ಭಾಳ ಕಮ್ಮಿನೇ, ನೀರು ಕುಡಿಯೋದು ಭಾಳ ಕಮ್ಮಿನೇ. 24 ಗಂಟೆಗಳ ಕಾಲ ನೀವು ನಿಮ್ಮ ಶ್ರಮಕ್ಕೆ ತಕ್ಕಂತೆ ನೀವು ಎಷ್ಟು ಆಹಾರ ಆಗ್ತೀರೋ ಅದಷ್ಟೂ ತಿಂದು ಜೀರ್ಣ ಮಾಡುವಂಥ ಶಕ್ತಿ ಕತ್ತೆಗಳಿಗಿದೆ. ಸೊ ಹಾಗಾಗಿ ಅದಕ್ಕೆ ನಾವು ಅದನ್ನು ಪೂರೈಕೆ ಮಾಡಲಿಕ್ಕಾಗಲ್ಲ ಅಂತೇಳಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಅಧ್ಯಯನದ ಪ್ರಕಾರ ದಿನಕ್ಕೆ 4 ಬಾರಿ ಆಹಾರ ಪದ್ಧತಿಯನ್ನು ನಾವು ಅನುಸರಿಸ್ತಾ ಇರೋವಂಥದ್ದು ಒಂದು. ಮತ್ತು ಇವುಗಳಿಗೆ ಸ್ನಾನ ಮಾಡಿಸ್ಲಿಕ್ಕಾಗಲ್ಲ, ನಾನು ಆಗಲೇ ಹೇಳ್ದಂಗೆ ಇದು ನೀರು ಕಂಡ್ರೆ ಇದಕ್ಕೆ ಆಗಲ್ಲ ಅಂತೇಳಿ ಸ್ನಾನ ಮಾಡಿಸ್ಲಿಕ್ಕಾಗಲ್ಲ. ಹಾಗಾಗಿ ಇದು ನಾವು ಪ್ರತಿ 3 ತಿಂಗಳಿಗೊಮ್ಮೆ ನಾವು ಏನು ಮಾಲಿಷ್ ಅಂತೇನು ಕರಿತೀವಿ, ಮಸಾಜ್ ಅಂತೇನು ಕರಿತೀವಿ. ಸೊ ಆ ಒಂದು ಸ್ವರೂಪದಲ್ಲಿ ನಾವು ಬಿಸಿ ನೀರನ್ನು ಕಾಯಿಸಿ ಹದ ಮಾಡಿ ಅದನ್ನು ತಣ್ಣಗೆ ಮಾಡಿ ಒಂದು ಮೃದುವಾದ ಬಟ್ಟೆ ತೊಗೊಂಡು ಅದನ್ನು ಹಿಂಡಿ ಒಂದು ಬ್ರಷ್ ಬರ್ತದೆ, ಆ ಬ್ರಷಲ್ಲಿ ನಾವು ಸುತ್ತಿ ಅದನ್ನು ನಾವು ಪ್ರತಿಯೊಂದು ಸಂಪೂರ್ಣ ದೇಹ ಏನಿದೆ ಆ ಸಂಪೂರ್ಣ ದೇಹಕ್ಕೆ ನಾವು ಮಸಾಜ್ ಮಾಡ್ತೀವಿ. ಸೊ ಆ ಮಸಾಜ್ ಮಾಡೋದ್ರಿಂದ ಅದು ಶಾಂತಿ ರೀತಿಯಾಗಿ, ಮತ್ತು ಅದಕ್ಕೆ ಮಸಾಜ್ ಅಂದರೆ ಭಾಳ ಇಷ್ಟ. ನೀವೆಷ್ಟು ಗಂಟೆಗಳ ನೀವು ಮಸಾಜ್ ಮಾಡ್ತೀರಾ ಅಷ್ಟು ಗಂಟೆಗಳು ಅದು ನಿಮಗೆ ಅರ್ಪಣೆ ಮಾಡ್ಕೊಂಡಿರ್ತೇವೆ. ಸರ್, ಲೀಟರ್ಗೆ ನಾವು ಇಲ್ಲಿ ಕೊಡ್ತಾ ಇರೋಂಥದ್ದು 5,000ಕ್ಕೆ ನಾವು ಕೊಡ್ತಾ ಇದ್ದೀವಿ ಸರ್. ಸೊ ಅದು 5,000 ಯಾವ ರೀತಿ ಕೊಡ್ತಾ ಇದ್ದೀವಿ ಅಂತಂದರೆ, ಈಗ ಒಬ್ಬ ಮನುಷ್ಯ ನಾನು ಹೇಳ್ದಂಗೆ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಮತ್ತು ಅದು ಅಷ್ಟು ಜಾಸ್ತಿ ನಾವು ಕನ್ಸಂಪ್ಷನ್ ಮಾಡೋಕ್ಕಾಗಲ್ಲ, ವಾರಕ್ಕೆ 1-2 ಬಾರಿ ಮಾಡಬೇಕಾಗಿರೋವಂಥದ್ದು. ಸೊ ಇದನ್ನು ಮನಗೊಂಡು ಜನಗಳಿಗೂ ಕಷ್ಟ ಹಾಕ್ಕೊಡೋದು, ಅವ್ರಿಗೆ ಹಣಕಾಸು ಮುಗ್ಗಟ್ಟನ್ನು ತರ್ಕೊಡೋದು ಇದರಲ್ಲಿ ಅಂತೇಳಿ ನಾವು ಅದನ್ನು ಪ್ರೊಪೋರ್ಷನೇಟ್ ಮಾಡಿ 4 ವಿಧವಾಗಿ ವಿಂಗಡಿಸಿದ್ದೀವಿ. ಒಂದು 30 ml ಅಂತೇಳಿ ಒಂದು ಬಿಟ್ಟಿದ್ದೀವಿ, 60 ml ಅಂತ ಬಿಟ್ಟಿದ್ದೀವಿ, 100 ml, 200 ml ಅಂತ ಈ 4 ಪ್ರೊಪೋರ್ಷನೇಟಲ್ಲಿ ಬಿಟ್ಟಿದ್ದೀವಿ. ನಮ್ಮದು 30 ml 100-150 ರೂಪಾಯಿಗೆ ಶುರು ಆಗ್ತದೆ. ಸೊ ಹಾಗಾಗಿ ಗ್ರಾಹಕರು ಬಂದು 30-60 ml ಬಾಟ್ಲುಗಳನ್ನು ನಮ್ಮಲ್ಲಿ ಖರೀದಿ ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಸರ್, ಇದು ಒಂದು ಕತ್ತೆ ನಾವು 2-2.5 ನಿಮಿಷ ಅಷ್ಟೇ ಒಂದು ಕತ್ತೆಯಲ್ಲಿ ಹಾಲು ಕರೀಲಿಕ್ಕೆ ಸಮಯ ಬೇಕಾಗಿರೋದು. ಆದರೆ ಆ 2.5 ನಿಮಿಷ ನಾನು ಹಾಲು ಕರೀಲಿಕ್ಕೆ ನಾನು ಸ್ಪೆಂಡ್ ಮಾಡಬೇಕಾದ್ರೆ ಇದ್ರ ಜೊತೆ ಕನಿಷ್ಠ 15-18 ನಿಮಿಷ ಬೇಕು ಒಂದು ಕತ್ತೆಗೆ. ಕಾರಣ, ಇದಕ್ಕೆ ನಾವು ಕರುವನ್ನು ಬಿಟ್ಟು ಅದನ್ನು ಕೆಚ್ಚಲಿಗೆ ಬಾಯಿ ಹಾಕ್ಸಿ ಅದಕ್ಕೆ ಹಾಲು ಕುಡಿಸಿ ಕರುವನ್ನು ಬೇರೆ ಕಡೆ ಬಿಟ್ಟು ಇದಕ್ಕೆ ಸಮಾಧಾನ ಮಾಡಿ ಇದಕ್ಕೆ ಮಸಾಜ್ ಮಾಡಿ ಶಾಂತ ರೀತಿಗೆ ತೊಗೊಬಂದು ಆಮೇಲೆ ನಾವು ಕೆಚ್ಚಲಿಗೆ ಕೈ ಹಾಕಿ
ಹಾಲನ್ನು ಕರಿಬೇಕಾಗ್ತದೆ. ಸೊ ಹಾಗಾಗಿ ಪ್ರತಿ ಕತ್ತೆಗೂ ನಾವು ಹಾಲು ಕರಿಬೇಕಾದ್ರೆ 15-18 ನಿಮಿಷ ಬೇಕೇ ಬೇಕು ಸರ್. ಹಾಗಾಗಿ ನಮ್ಮ ಪ್ರೊಸೆಸ್ ಏನು ಸ್ಟಾರ್ಟ್ ಆಗ್ತದೆ, ಬೆಳಗಿನ ಜಾವ 4:40 ಶುರು ಆಗ್ತದೆ ಹಾಲು ಕರೆಯುವಂಥದ್ದು, 6:20 ಕ್ಲೋಸ್ ಆಗ್ತದೆ. ಕತ್ತೆಗಳಲ್ಲಿ ಯಾವುದೇ ತಗೊಳ್ಳಿ ನೀವು, ಕತ್ತೆಯ ಜೀವಿತಾವಧಿ 27-35-42 ವರ್ಷಗಳವರೆಗೂ ಬದುಕುತ್ತವೆ. 12 ತಿಂಗಳಲ್ಲಿ ಪ್ರತಿ ವರ್ಷ 10 ತಿಂಗಳ ಹಾಲು ಕೊಡುತ್ತೆ. ಆ 2 ತಿಂಗಳು ಆದಮೇಲೆ ಅದು ಮತ್ತೆ ಗರ್ಭಧಾರಣೆ ಮಾಡಿಸ್ಬೇಕು. ಆ ಗರ್ಭಧಾರಣೆ ಆದಮೇಲೆ ಮತ್ತೆ ಇದು ಮರಿ ಕೊಡುವಂಥದ್ದು, ಇದು ಏನಂತಾರೆ ಡೆಲಿವರಿ ಟೈಮ್ ಬಂದು 14 ತಿಂಗಳು. ಹಾಂ, ಇವತ್ತೇನಂದ್ರೆ ಗರ್ಭ ಧರಿಸಿದ್ರೆ ನಮಗೆ ಮರಿ ಕೊಡಬೇಕಾಗಿರೋದು ನೆಕ್ಸ್ಟು 14 ತಿಂಗಳು. ಈಗ ನಮ್ಮ ಮನುಷ್ಯಗಾದರೆ 8-9 ತಿಂಗಳು ಅಂತ ಇದೆ, ಬಟ್ ಇದಕ್ಕೆ ಇರ್ತಕ್ಕಂಥದ್ದು 14 ತಿಂಗಳು ಒಂದು. ಸೊ ಮತ್ತು ಇದು ಸತತವಾಗಿ ನಾನು ಹೇಳ್ದಂಗೆ 27-35-42 ವರ್ಷಗಳು ಬದುಕ್ತದೆ. ಸೊ ನಾವು ಯಾವ ರೀತಿ ಇದಕ್ಕೆ ಸಲಹೆ ಪೋಷಣೆ ಮಾಡ್ತೀವಿ ಮತ್ತು ಇದನ್ನು ನೋಡ್ಕೊತೀವಿ, ಅದರ ಮೇಲೆ ನಿಮಗೆ ಹಾಲಿನ ಒಂದು ಪ್ರೊಡಕ್ಷನ್ ಇರ್ತಕ್ಕಂಥದ್ದು ಒಂದು. ಆದರೆ ನಮ್ಮ ಅಧ್ಯಯನದಲ್ಲಿ ನಾವು ತಗೊಂಡಿರೋವಂಥದ್ದು ರಿಪೋರ್ಟ್ ಪ್ರಕಾರ ಇದು ಸತತ 20-22 ವರ್ಷದವರೆಗೂ ಹಾಲು ಕೊಡ್ತಾ ಇರುತ್ತೆ. ಅದಾದ ಮೇಲೆ ಏನಾಗುತ್ತೆ, ನಾವು ಹಾಲು ಕೊಡೋದು ಸ್ವಲ್ಪ ಕಾಲಕ್ರಮೇಣ ಹೋಗ್ತಾ ವಯಸ್ಸಾಗುತ್ತಲ್ಲ, ಸೊ ಹಾಲಿನ ಪ್ರಮಾಣ ಕಮ್ಮಿ ಆಗ್ತದೆ. ಸೊ ನಾವು ಅದನ್ನು ಕೊಲ್ಲಿಕ್ಕಾಗಲ್ಲ, ಏನು ಮಾಡೋಕ್ಕಾಗ, ಯಾಕಂದರೆ ಅದರಿಂದ ಸಾಕಷ್ಟು ಬಳಕೆ ತೊಗೊಂಡಿರ್ತೀವಿ, ಅನುಕೂಲತೆಗಳು ತೊಗೊಂಡಿರ್ತೀವಿ. ಸೊ ರೂಲ್ಸ್ ಪ್ರಕಾರ ನಾವು ಅದನ್ನು ಕೊಲ್ಲೋಕ್ಕಾಗಲ್ಲ, ಅದು ನ್ಯಾಚುರಲಾಗಿ ಡೆತ್ ಆಗಬೇಕು, ಇಲ್ಲ ನಾವು ನಮ್ಮ ಸ್ಥಳೀಯ ವೆಟರಿನರಿ ಡಾಕ್ಟ್ರಿಗೆ ಅರ್ಜಿ ಕೊಟ್ಟು ಅವ್ರಿಗೆ ಹೇಳಿ ಅವ್ರು ಬಂದು ತಪಾಸಣೆ ಮಾಡಿ ಅವರವ್ರ ಮೇಲಧಿಕಾರಿಗಳಿಗೆ ಹೇಳಿ ಅದು ಸಿಂಪ್ಟಮ್ಸ್ ಇದ್ದು ಏನಾದರೂ ಬೇರೆ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಇಂಜೆಕ್ಷನ್ ಕೊಟ್ಟು ಅದನ್ನು ಸಾಯಿಸ್ತಾರೆ. ಅಲ್ಲಿವರೆಗೂ ಅದನ್ನು ಅದಾಗದ ಸಾಯೋವರೆಗೂ ನಾವು ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ, ನಾವು ಅದನ್ನು ಇಟ್ಟು ಜೋಪಾನ ಕಾಪಾಡಬೇಕು. ಅದಕ್ಕಿಂತ ಮುಂಚೆ ನಾವು ಪ್ರಪ್ರಥಮ ಬಾರಿಗೆ ಶುರು ಮಾಡಿದ್ದು ಕುರಿ ಮೇಕೆ ಸಾಕಾಣಿಕೆ, ಅದರ ಜೊತೆಯಲ್ಲೇ ಪೌಲ್ಟ್ರಿ ಕೂಡ ನಾವು ನಡೆಸ್ತಾರಂಥದ್ದು. ಪೌಲ್ಟ್ರಿ ಅಂತಂದರೆ ಬಾಯ್ಲರ್, ನಾರ್ಮಲಾಗಿ ಬಾಯ್ಲರ್ ಅಂತ ತಿಳ್ಕೊತಾರೆ. ಅದರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಕಡಕ್ನಾಥ್, ಕಪ್ಪು ಕೋಳಿ ಅಂತ ಬ್ಲ್ಯಾಕ್ ಚಿಕ್ಸ್ ಅಂತ ಕರಿತೀವಿ, ಅದರ ಮಾಂಸ ಇರ್ಬೋದು, ಅದರ ಮೊಟ್ಟೆ ಇರ್ಬೋದು, ಮತ್ತು ಅದರ ಉಣ್ಣೆ ಇರ್ಬೋದು, ಅದರ ಕಾಲು, ಅದರ ಚರ್ಮ, ಪ್ರತಿಯೊಂದನ್ನು ಕಪ್ಪಾಗಿರ್ತಕ್ಕಂಥದ್ದು, ಅದು ಆರೋಗ್ಯಕ್ಕೆ ಮಹತ್ವ. ಅದರಲ್ಲಿ ಎಸ್ಪೆಷಲಿ ಈ ಎಪಿಲಿಪ್ಸಿ ಅಂತ ಏನು ಕರಿತೀವಿ, ಸ್ಟ್ರೋಕ್, ಸೊ ಆ ಒಂದು ಪೀಡಿತ ರೋಗಿಗಳಿಗೆ ಅದು ಭಾಳ ಒಂದು ಉತ್ತಮ ಆಹಾರ ಅಂತಲೇ ಅದು ಗುಣಪಡಿಸಲಿಕ್ಕೆ ಇರ್ತಕ್ಕಂಥದ್ದು. ಆಗ ಇವತ್ತು ಬಹು ಬೇಡಿಕೆ ಇರ್ತಕ್ಕಂಥದ್ದು. ಯುವ ಜನಾಂಗ, ಯುವ ಪೀಳಿಗೆ ಏನಿದ್ದೀರಿ, ದಯವಿಟ್ಟು ಕೃಷಿ ಬಗ್ಗೆ ಬನ್ನಿ, ಕೃಷಿ ಮಾಹಿತಿ ತಗೊಳ್ಳಿ, ನಿಮ್ಮಲ್ಲಿ ನಿಮ್ಗೆ ಯಾವುದು ಅನುಗುಣ ಆಗುತ್ತೋ, ಯಾವುದು ಅನುಕೂಲತೆ ಆಗುತ್ತೆ ಅದನ್ನು ಮಾಡಿ. ಅದಕ್ಕೆ ನಮ್ಮ ICRI ಸಂಸ್ಥೆಯಿಂದ ನಿಮಗೆ ಯಾವ ರೀತಿ ಸಹಕಾರ ಬೇಕು, ಯಾವುದು ತರಬೇತಿ ಬೇಕು, ಮಾರ್ಗದರ್ಶನ ಬೇಕು, ಸಂಪೂರ್ಣವಾಗಿ ಸದಾ ಸಿದ್ಧ ಇದ್ದೇವೆ ಅಂತ ನಾವು ಹೇಳ್ತೀವಿ ಸರ್. ಮಂಥನ, ಸಕಾರಾತ್ಮಕ ಚಿಂತನಾ.